ಶ್ರೀರಾಮ ಸಮರ್ಥ. 11. ಯಾವ ವಸ್ತು ಎಲ್ಲಿ ಇರುತ್ತದೆಯೋ ಅದನ್ನು ಅಲ್ಲಿ ಬಿಟ್ಟು ತ್ರಿಭುವನದಲ್ಲಿ ಹುಡುಕಿದರೂ ಅದು ಸಿಗುವುದಿಲ್ಲ. ಅದರಂತೆ ವಸ್ತುವಿನಲ್ಲಿ ಸಮಾಧಾನ ಇಲ್ಲವೇ ಇಲ್ಲ. ಅದರಲ್ಲಿ ಎಷ್ಟು ಹುಡುಕಿದರೂ ಅದು ನಮಗೆ ಸಿಗುವುದಿಲ್ಲ. ಸಮಾಧಾನವು ಕೇವಲ ಭಗವಂತನ ಹತ್ತಿರ ಇರುತ್ತದೆ. 12. ಕರ್ತವ್ಯದಲ್ಲಿ ತಾತ್ಕಾಲಿಕ ಸಮಾಧಾನವಿರುತ್ತದೆ. 13. ಜಗತ್ತಿನಲ್ಲಿಯೇ ಯಾವುದೇ ದೃಶ್ಯ ವಸ್ತು, ಅದು ರಾಜನ ವೈಭವವೇ ಆಗಿರಲಿ ಅಥವಾ ಪಂಡಿತರ ವಿದ್ಯೆಯೇ ಆಗಿರಲಿ, ಅದು ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡಲು ಶಕ್ಯವಿಲ್ಲ, ಹಾಗೂ ಸಮಾಧಾನವನ್ನು ದೂರ ಮಾಡಲೂ ಶಕ್ಯವಿಲ್ಲ. ಮನಸ್ಸು ಭಗವಂತನಲ್ಲಿ ತೊಡಗಿದಾಗ ಮಾತ್ರ ಅದಕ್ಕೆ ಸ್ವಸ್ಥತೆ ಪ್ರಾಪ್ತವಾಗುತ್ತದೆ. 14. ಭಗವಂತನ ಕೊಡುಗೆಯು ಎಲ್ಲ ಕಡೆಯಿಂದಲೂ ಮಧುರವಾಗಿರಬೇಕು. ದುಡ್ಡು ಭಗವಂತನ ಕೊಡುಗೆ ಅಲ್ಲ, ಅದರಿಂದ ತಳಮಳ ಹಾಗೂ ಅತೃಪ್ತಿ ಉಂಟಾಗುತ್ತದೆ. ಸಮಾಧಾನವು ಭಗವಂತನ ಕೊಡುಗೆಯಾಗಿರುತ್ತದೆ. 15. ನಮ್ಮ ಸಮಾಧಾನವು ಏಕೆ ಭಂಗವಾಗುತ್ತದೆ? ಇಂದು ನಮಗೆ ಇದ್ದದ್ದಕ್ಕಿಂತಲೂ ಬೇರೆ ಏನಾದರೂ ಇರಬೇಕೆಂದು ಅನಿಸುವುದರಿಂದಲೇ ಭಂಗವಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.